ಪರೇಶ್ ಮೇಸ್ತ ಸಾವಿನ ಬಗ್ಗೆ ಸಿಬಿಐ ರಿಪೋರ್ಟ್ ವಿಚಾರವಾಗಿ ಆಕಸ್ಮಿಕ ಸಾವು ಅಂತ ಸಿಬಿಐ ವರದಿ ಸಲ್ಲಿಕೆ ಆಗಿದೆಯಲ್ಲ, ಅದನ್ನು ಒಪ್ಪೋದಿಲ್ಲ ಅಂತ ರಾಜ್ಯ ಬಿಜೆಪಿ ಹೇಳ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರು ಸರಣಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಕ್ಷಮೆ ಕೇಳಬೇಕು ಅಂತ ಸಿದ್ದರಾಮಯ್ಯ ಟಾಂಗ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ನ್ಯೂಸ್ 18 ನ ವರದಿ ಪ್ರಸ್ತಾಪ ಮಾಡಿ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿರೋದು ನೋಡಿ. ಯಾವಾಗ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಆಪಾದನೆ ಮಾಡಿದ್ರಲ್ಲ, ಸಿಬಿಐ ರಿಪೋರ್ಟೇ ಹೇಳ್ತಾ ಇದೆ ಇದೊಂದು ಸಹಜ ಸಾವು ಅಂತ. ಹಾಗಾಗಿ ನೀವು ಕ್ಷಮೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡಿದ್ರಲ್ಲ, ನಾವ್ಯಾ ಕ್ಷಮೆ ಕೇಳಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು ಇದೀಗ ಸರಣಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಡಿಕೆ ರವಿ, ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸಲ್ಲಿ ಸಾಕ್ಷ್ಯ ನಾಶ ಆಗಿದೆ, ಕಾಂಗ್ರೆಸ್ಸಿಗರು ಸಾಕ್ಷ್ಯ ನಾಶ ಮಾಡಿದ್ರು ಅಂತ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಸಿಬಿಐ ವರದಿ ಬಂದಿದೆ, ಕೋರ್ಟ್ಗೆ ಅದರ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ. ಅದೇನು ಸಬ್ಮಿಟ್ ಮಾಡಿದ್ದಾರೆ ವರದಿ ನಮಗೆ ಖಂಡಿತ ಗೊತ್ತಿಲ್ಲ. ಪೂರ್ತಿ ಜಡ್ಜ್ಮೆಂಟ್ ಬರಲಿ, ಪೂರ್ತಿ ಸಿಬಿಐ ರಿಪೋರ್ಟ್ ಹೊರಗಡೆ ಬರಲಿ, ಏನು ಬರುತ್ತೆ ಅಂತೇಳಿ. ಅವತ್ತು ಯಾವ್ದು ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ ಇತ್ತು. ನಾನು ಕೇಳೋದಕ್ಕೆ ಬಯಸ್ತೇನೆ, ಬಿಜೆಪಿಯವರು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಬಿಜೆಪಿಯವರು ಕ್ಷಮೆ ಕೇಳೋ ಪ್ರಶ್ನೆನೇ ಬರೋದಿಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ. ಕಾರಣ ಏನು ಅಂತ ಹೇಳಿದರೆ, ಎಲ್ಲ ಎವಿಡೆನ್ಸ್ಗಳನ್ನು ಪೂರ್ತಿ ನಾಶ ಮಾಡಿರ್ತಕ್ಕಂಥದ್ದು ಅವತ್ತಿನ ಕಾಂಗ್ರೆಸ್ ಗೌರ್ನಮೆಂಟ್. ಅವತ್ತು ಗೌರ್ಮೆಂಟ್ ಕಾಂಗ್ರೆಸ್ ಇತ್ತು. ಈ ಒಂದು ಕೊಲೆ ಸರ್ಕಾರದ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಸಾಕ್ಷ್ಯಾಧಾರಗಳೆಲ್ಲವನ್ನೂ ಕೂಡ ನಾಶ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಗೌರ್ಮೆಂಟ್. ಹಾಗಾಗಿ ಈಗ ಅವರು ಇದರ ಆಧಾರವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಸಿದ್ದರಾಮಯ್ಯನವರು ತಪ್ಪಿಸ್ಕೊಳ್ತಕ್ಕಂಥ ಆರೋಪಗಳನ್ನು ಸಹಜವಾಗಿ ಮಾಡ್ತಾರೆ. ಇದು ಖಂಡಿತವಾಗಿಯೂ ಕೊಲೆ, ಇದು ರಕ್ತ ಸುರಿತಾ ಇತ್ತು ಅಂತ ಮಾತನ್ನು ತಂದೆಯವರು ಹೇಳ್ತಾರೆ. ಅವರ ತಂದೆಯವರಿಗಿಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯಿತು ರಕ್ತದ ಮಣ್ಣಿನಲ್ಲಿ ಯಾಕೆ ಆ ಬಾಡಿ ಇತ್ತು. ಸಹಜ ಸಾವಾದರೆ ರಕ್ತ ಎಲ್ಲಿಂದ ಬಂತು? ಇದಕ್ಕೆ ಉತ್ತರ ಕೊಡಬೇಕಲ್ಲ ಅವರು. ಹೋಗಲಿ, ನಮಗೆ ಉತ್ತರ ಕೊಡೋದು ಬೇಡ. ಸಿದ್ದರಾಮಯ್ಯನವರು ಅವರಪ್ಪ ಅವ್ರ ತಂದೆಯವ್ರಿಗೆ ಈಗ ಉತ್ತರ ಕೊಡಲಿ ಆಗತ್ತೆ? ಸಾಧ್ಯ ಇದೆಯಾ ಅವರಿಗೆ? ಒಂದು ಸಮಯ ಪುರಾವೆ ಸಿಕ್ಕಿಲ್ಲ ಅಂತಂದರೆ ಅಲ್ಲಿಗೆ ನಿಮ್ಮ ಸರ್ಕಾರ ಅದಕ್ಕೆ ಯಾವುದೇ ಪುರಾವೆ ಇಲ್ಲದಿದ್ದಂಗೆ ನಾವು ಹೊರಬರಬೇಕಲ್ಲ, ಅದಕ್ಕೆ ನೀವು ಸಾಕ್ಷಿ ನಾಶ ಮಾಡಿದ್ದೀರಿ ಅಂತಕ್ಕಂಥದ್ದು. ನಿನ್ನೆ ಸಿದ್ದರಾಮಯ್ಯ ಪಿ ಎಫ್ ಐ